ವಾರ್ತೆಗಳಿಗೆ ಸ್ವಾಗತ. ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನಟ ಜಗ್ಗೇಶ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಸಾವಿರಾರು ಕಾರ್ಯಕರ್ತರೊಂದಿಗೆ ಮೆರವಣಿಗೆ ಮೂಲಕ ಹಾರೋಹಳ್ಳಿಯ ಬಿಬಿಎಂಪಿ ಕಚೇರಿಗೆ ಆಗಮಿಸಿದ ಜಗ್ಗೇಶ್ ನಾಮಪತ್ರ ಸಲ್ಲಿಸಿದರು. ಈ ವೇಳೆ ಜಗ್ಗೇಶ್ ಪತ್ನಿ ಪರಿಮಳಾ ಕೂಡ ಸಾಥ್ ನೀಡಿದರು. ನನ್ನ ಪ್ರಕಾರ ಇದು ಚಕ್ರವ್ಯೂಹ ಅಂತೂ ಆಗೋದಿಲ್ಲ, ಇದು ಕುರುಕ್ಷೇತ್ರ ಆಗುತ್ತೆ ಅಂತ ಭಾವಿಸ್ತೀನಿ. ಚಕ್ರವ್ಯೂಹದಲ್ಲಿ ಸಿಗಾಕೊಂಡಂಗಾಗೋಲ್ಲ. ಯಾತಕ್ಕೆ ಅಂದರೆ ಇಷ್ಟು ಧೈರ್ಯವಾಗಿ ನಾನು ಹೇಳುವಂಥದ್ದು, ಭಾಳ ಬಲಿಷ್ಠವಾದಂಥ ಕಾರ್ಯಕರ್ತರ ಪಕ್ಷ ಭಾರತೀಯ ಜನತಾ ಪಕ್ಷ, ನಮ್ಮಂಥ ಲೀಡರ್ಶಿಪ್ ಎಲ್ಲ ಲೆಕ್ಕ ಇಲ್ಲ, ಇಲ್ಲಿ ಕಾರ್ಯಕರ್ತರೇ ನಾಯಕರು. ನನಗೆ ಎಕ್ಸ್ಪೆಕ್ಟೆಡ್ ಅಲ್ಲ, ನಾನು ಹಂಗೆಲ್ಲ ಸುಳ್ಳು ಹೇಳೋಕೆ ಬರೋದಿಲ್ಲ, ನಾನು ಯಾವ ಲಾಬಿನೂ ಮಾಡಿಲ್ಲ, ನಾನು ಯಾವ ವಿಚಾರವೂ ಇಲ್ಲ. ನಿನ್ನೆ ರಾಷ್ಟ್ರಮಟ್ಟದ ಮುಖಂಡರು ನನಗೆ ಕರೆ ಮಾಡಿದಾಗ ನಾನು ದಿಗ್ಭ್ರಾಂತನಾದೆ. ಯಾಕೆಂದರೆ ನಿನ್ನೆ ನಾನು ನನ್ನ ಶ್ರೀಮತಿಯವರ ಶಾಲೆಯಲ್ಲಿ ನಾನೊಂದು ಅರ್ಥ್ ಡೇ ಕಾರ್ಯಕ್ರಮದಲ್ಲಿದ್ದೆ, ನಾನು ಎಕ್ಸ್ಪೆಕ್ಟೂ ಮಾಡಲಿಲ್ಲ. ನನ್ನ ಉದ್ದೇಶವೇ ಬೇರೆ ಇತ್ತು, ನನ್ನ ಅನಿಸಿಕೆ ಬೇರೆ ಇತ್ತು. ನಮ್ಮ ಮುಖಂಡರು ಹೇಳಿದಂಥ ಮಾತನ್ನು ಕಾಯಾ ವಾಚಾ ಮನಸ ನಾವು ಕಾರ್ಯಕರ್ತರು ಪಾಲಿಸ್ಬೇಕು.